ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಧ್ರುವ ಮುಂಡೋಡಿ. ನೀವು ನೋಡ್ತಿದ್ರ ನನ್ನ ಯೂಟ್ಯೂಬ್ ಚಾನಲ್ ಮುಂಡೋಡಿ ವ್ಲಾಗ್ಸ್. ಸೊ ಫ್ರೆಂಡ್ಸ್, ಜಪಾನಲ್ಲಿ ಇವತ್ತು ನಮ್ಮದು ಡೇ 6. ನಾವಿವಾಗ ಮಿಶಿಮ ಅಂತ ಹೇಳೋಂಥ ಒಂದು ಪ್ಲೇಸಲ್ಲಿ ಇದ್ದೀವಿ. ಇಲ್ಲಿ ಮಿಶಿಮ ಸ್ಕೈ ವಾಕ್ ಅಂತೇಳಿ ಒಂದು ಜಪಾನ್ಸ್ ಲಾಂಗೆಸ್ಟ್ ರೋಪ್ ವೇ ಬ್ರಿಡ್ಜ್ ಇದೆ, ಅದನ್ನು ಎಕ್ಸ್ಪ್ಲೋರ್ ಮಾಡೋಣ ಅಂತ ಬಂದ್ವಿ. ಹಾಗಿದ್ರೆ ಬನ್ನಿ ನಮ್ಮ ಜೊತೆ, ಈ ಸ್ಕೈ ವಾಕ್ ಹೇಗಿದೆ ಅಂತ ನೋಡೋಣ. ಟಿಕೆಟ್ ತಗೊಂಡ್ವಿ, ಜೊತೆಗೆ ಐಸ್ ಕ್ರೀಮ್ಗೆ ಡಿಸ್ಕೌಂಟ್ ಪಾಸ್ ಕೊಟ್ಟರು. ಬ್ರಿಡ್ಜಿದು ಒಂದು ಎರಡು ಪಿಲ್ಲರ್ಗಳು ಕಾಣ್ತಾ ಇದೆ, ಆಮೇಲೆ ರೋಪ್ ಕಾಣ್ತಾ ಇದೆ ನಿಮಗೆ ನೋಡಿ. ಅಲ್ಲಿ ಟಿಕೆಟ್ ಕೌಂಟರ್ ಇದೆ ದೂರದಲ್ಲಿ. ಸೊ ಇಲ್ಲೆಲ್ಲ ಕಾಡು, ನಾನು ಕಳೆದ ವಿಡಿಯೋದಲ್ಲಿ ಹೇಳಿದಾಗೆ ಇಲ್ಲಿನ ಮರಗಳು ನೋಡಿ ಹೇಗಿದೆ ಅಂತೇಳಿ. ಉದ್ದ ಮರ, ಮೇಲೆ ಬ್ರ್ಯಾಂಚಸ್ ಇರುತ್ತೆ, ಕೆಳಗಡೆ ಏನು ಬ್ರ್ಯಾಂಚಸ್ ಎಲ್ಲ ಇರೋದಿಲ್ಲ. ಬನ್ನಿ ಆಚೆ ಹೇಗಿದೆ ಅಂತ ನೋಡೋಣ. ದೂರಕ್ಕೆ ನನಗೆ ಬೆಟ್ಟ ಕಾಣ್ತಾ ಇದೆ. ಎಲ್ಲ ಕಡೆ ಇಲ್ಲಿ CCTV ಸರ್ವೆಲೆನ್ಸ್ ಇರುತ್ತೆ, ತುಂಬ ಚೆನ್ನಾಗಿದ್ದಾಗೆ ಅನಿಸ್ತಾ ಇದೆ. ಓ, ಬ್ರಿಡ್ಜಿಗೆ ಎಂಟ್ರ್ ಆಗೋಕ್ಕೆ ಬಹುಶಃ ಅಲ್ಲಿ ಟಿಕೆಟ್ ಮತ್ತೆ ತೋರಿಸ್ಬೇಕು ನಾವು. ಇಲ್ಲಿ ಫೋಟೋ ಬೂತ್ ಇದೆ. ಸೊ ಜಪಾನಲ್ಲಿ ನಾವು ಯಾವುದೇ ಟೂರಿಸ್ಟ್ ಅಟ್ರಾಕ್ಷನ್ಸ್ ಹತ್ರ ಹೋದಾಗ ಈ ಥರ ಫೋಟೋ ತೆಗಿತಾರೆ. ಫೋಟೋ ತೆಗೆದ್ಬಿಟ್ಟು ಒಂದು ಚಿಕ್ಕ ಫೋಟೋ, ಭಾರೀ ಸಣ್ಣದು, ಫ್ರೀಯಾಗಿ ಕೊಡ್ತಾರೆ. ದೊಡ್ಡ ಫೋಟೋ ಬೇಕಂದರೆ ದುಡ್ಡು ತಗೊಳ್ತಾರೆ. ನಾವು ಬೇಕಂದರೆ ಅವ್ರಿಗೆ ದುಡ್ಡು ಕೊಟ್ಟು ದೊಡ್ಡ ಫೋಟೋನ ತಗೋಬೋದು, ಮತ್ತು ಅದರದ್ದು ಡಿಜಿಟಲ್ ಕಾಪಿನ ನಾವು ಡೌನ್ಲೋಡ್ ಮಾಡ್ಕೋಬೋದು. ಮಿಶಿಮ ಸ್ಕೈ ವಾಕ್ ಬ್ರಿಡ್ಜ್ ಮೇಲೆ ಹೋಗ್ತಾ ಇದ್ದೀವಿ, ನೋಡ್ಬೋದು. ಹಂಗೆ ಹಂಗೆ ಸ್ಮೈಲ್ ಮಾಡು ಮಗ, ಹಂಗೆ ಸ್ಮೈಲ್ ಮಾಡು. ಜಸ್ಟ್ ಲುಕ್ ಹಿಯರ್, ಲುಕ್ ಹಿಯರ್. ಅರ್ಜುನ್ ಅರ್ಜುನ್ ನಡ್ಕೋ ಹೋಗ್ತಾ ಇದ್ದಾನೆ. ಅರ್ಜುನ್ ನೋಡಿ, ನಾನು ನಿಮಗೆ ಆ ಕಡೆ ವ್ಯೂ ತೋರಿಸ್ತೀನಿ. ದೂರದಲ್ಲಿ ಬೆಟ್ಟ ಕಾಣ್ತಾ ಇದೆ. ಆ ಕಡೆ ನನಗೆ ದೂರದಲ್ಲಿ ಏನೋ ನೀರು ಕಾಣ್ತಾ ಇದೆ, ಅದು ಸಮುದ್ರನ ಲೇಕ್ ಅಂತ ಗೊತ್ತಾಗ್ತಾ ಇಲ್ಲ. ಈ ಕಡೆ ವ್ಯೂ ನೋಡಿ, ಈ ಕಡೆ ವ್ಯೂ ನೋಡಿ ಹೇಗಿದೆ ಅಂತೇಳಿ. ಆಮೇಲೆ ಅಲ್ಲಿ ಆ ಕಡೆ ಜನರು ರೋಪಲ್ಲಿ ಏನೋ ಹೋಗ್ತಾ ಇದ್ದಾರೆ ನೋಡಿ. ಅಲ್ಲಿ ಒಬ್ಬ ಮನುಷ್ಯ ರೋಪಲ್ಲಿ ನೇತಾಡ್ಕೊಂಡು ಹೋಗ್ತಾ ಇದ್ದಾರೆ ನೋಡಿ, ಅಲ್ಲಿ ಕಾಣ್ಬೋದು ನಿಮಗೆ. ಈ ಬ್ರಿಡ್ಜು 400 ಮೀಟ್ರ್ ಉದ್ದ ಇದೆಯಂತೆ, ಅರ್ಧ ಕಿಲೋಮೀಟ್ರಿಗೆ ಬರೀ 100 ಮೀಟ್ರ್ ಕಮ್ಮಿ. ಭಾಳ ಉದ್ದ ಕಾಣಿಸ್ತಾ ಇದೆ. ಇನ್ನು ನಾವು ಈ ಜಾಗದಲ್ಲಿ ನೋಡಿ, ಇಲ್ಲಿ ಏನಂಥ ಪ್ರಪಾತ ಶುರು ಆಗಲಿಲ್ಲ, ಬಟ್ ಈ ಜಾಗದಲ್ಲಿ ಪ್ರಪಾತ, ದೊಡ್ಡ ಪ್ರಪಾತ, ಭಾಳ ದೊಡ್ಡ ಹೊಂಡ. ಮೊಬೈಲಲ್ಲಿ ತೋರಿಸೋದು ಕಷ್ಟ ಆಗುತ್ತೆ, ಸೆಲ್ಫಿ ಸ್ಟಿಕ್ ಜಾಸ್ತಿ ಉದ್ದ ಮಾಡೋಕ್ಕೂ ಭಯ ಆಗುತ್ತೆ, ಯಾಕಂದರೆ ಈ ಸೈಡ್ ರೋಪ್ಗೆ ಏನಾದ್ರು ಹೊಡೆದೋದ್ರೆ ಮೊಬೈಲ್ ಸಿಗೋ ಚಾನ್ಸೇ ಇಲ್ಲ. ಈಗ ನೋಡಿ ಅಲ್ಲಿ ಜನರೆಲ್ಲ ರೋಪಲ್ಲಿ ಹೋಗ್ತಾ ಇದ್ದಾರೆ. ಝೂಮ್ ಮಾಡೋಣ ನೋಡಿ, ಅಲ್ಲಿ ನೋಡಿ, ಅಲ್ಲಿ ನೋಡಿ, ಅಲ್ಲಿ ಮೇಲೆ, ಅಲ್ಲಿ ಆ ಮೇಲೆ ಬೆಟ್ಟದಿಂದ ಕೆಳಗಡೆ ಅಲ್ಲಿ ಒಂದು ಪ್ಲಾಟ್ಫಾರ್ಮ್ ಇದೆ, ಅಲ್ಲಿವರೆಗೆ ರೋಪಲ್ಲಿ ಹೋಗುವಂಥ ಒಂದು ಸ್ಪೋರ್ಟ್. ನನ್ನ ಮೊಬೈಲಲ್ಲಿ ಜಾಸ್ತಿ ವೀಡಿಯೋಸ್ ತೆಗಿತಾ ಹೋದರೆ ಸ್ಪೇಸ್ ಸಾಕಾಗೋದಿಲ್ಲ, ಆಮೇಲೆ ಮೆಮೊರೀಸ್ಗೋಸ್ಕರ ಫೋಟೋನೂ ಇಟ್ಕೊಳ್ಳೋಕ್ಕಾಗೋದಿಲ್ಲ. ಅದೊಂದು ಸಮಸ್ಯೆ ಆಗಿರೋದ್ರಿಂದ ಅವತ್ತಿನ ವೀಡಿಯೋ ಅವತ್ತೇ ಅಪ್ಲೋಡ್ ಮಾಡಿಕೊಂಡ್ರೆ ನಿಮಗೂ ಒಂದು ಕಂಟಿನ್ಯೂಟಿ ಇರುತ್ತೆ, ನನಗೂ ಏನು ಇಶ್ಯೂಸ್ ಇಲ್ಲ. ಸೊ ನಾವು ಬಸ್ಸಲ್ಲಿ ಬರ್ತಾ ನಮ್ಗೆ ಯಾರೋ ಟೂರಿಸ್ಟ್ಸ್ ಹೇಳಿದರು ಇಲ್ಲಿ ಐಸ್ ಕ್ರೀಮ್ ತುಂಬ ಫೇಮಸ್ ಅಂತ, ಹಾಗಾದ್ರೆ ಅದನ್ನೊಂದು ಸಲ ಟ್ರೈ ಮಾಡಬೇಕಲ್ವ. ಹಾಗೆ ಈಗ ನಾನು ಕ್ಯೂವಲ್ಲಿ ನಿಂತಿದ್ದೀನಿ ನೋಡಿ, ಇಲ್ಲಿ ದೊಡ್ಡ ಕ್ಯೂ ಇದೆ. ಐಸ್ ಕ್ರೀಮ್ ತುಂಬ ಚೆನ್ನಾಗಿದೆ. ನನಗೆ ಜಾಸ್ತಿ ಮಾತಾಡೋ ಟೈಮ್ ಇಲ್ಲ, ನಾವು ನೆಕ್ಸ್ಟ್ ಡೆಸ್ಟಿನೇಷನಿಗೆ ಹೋಗಬೇಕು, ಅಲ್ಲಿ ಸಿಗೋಣ. ಈಗ ಒಂದು ಪ್ರಾಬ್ಲಮ್ ಆಗಿ ಹೋಗಿದೆ, ಐಸ್ ಕ್ರೀಮ್ ತಿಂದ್ಕೊಂಡು ಬ್ರಿಡ್ಜ್ ಮೇಲೆ ಹೋಗೋಕೆ ಬಿಡೋದಿಲ್ಲ, ನಮಗೆ ಅರ್ಜೆಂಟಾಗಿ ಇನ್ನೊಂದು ಬಸ್ಸಿಗೆ ಹೋಗಬೇಕು. ಅರ್ಜುನ್ಗೆ ಐಸ್ ಕ್ರೀಮ್ ತಿಂದೂ ಆಗಿಲ್ಲ, ಹಾಗೀಗ ಗಡಿಬಿಡಿಯಲ್ಲಿ ಐಸ್ ಕ್ರೀಮ್ ತಿಂತ ಇದ್ದಾನೆ ಪಾಪ. ಫೈನಲ್ಲಿ ಓಡಿ 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 ಬಸ್ ಸಿಕ್ತು, ಡಿಸ್ಕೌಂಟಲ್ಲಿ ತಿಂದ ಐಸ್ ಕ್ರೀಮ್ ಓಡೋಗ್ಲಿಕ್ಕೆ ಆಗಿ ಹೋಗಿದೆ.
ಕುಡಿಯುವಾಗ ಆಯ್ತು, ಬಸ್ ಸಿಕ್ತಲ್ಲ ಅದೇ ಖುಷಿ ನಮ್ಗೆ ಇವಾಗ. ಬನ್ನಿ ನೆಕ್ಸ್ಟ್ ಲೊಕೇಶನ್ ಏನಂತ ನೋಡೋಣ. ಜಿಂಜಾ ಶ್ರೈನ್ ಅಂತ ಇದೆ, ಅದನ್ನ ನೋಡಕ್ ಹೋಗ್ತಾ ಇದೀವಿ. ಇದು ಬಹಳ ಫೇಮಸ್ ತೋರಿ ಗೇಟ್ ಅಂತೇಳಿ, ಫಸ್ಟ್ ತೋರಿ ಗೇಟ್ ಅಂತ ಇದು ನೋಡಿ. ಒಂದ್ ಸೈಡ್ ಅಲ್ಲಿ ನಿಮಗೆ ದೊಡ್ಡ ಲೇಕ್ ಕಾಣುತ್ತೆ ನೋಡಿ, ನ್ಯಾಷನಲ್ ಪಾರ್ಕ್ ಹಕೋನೆ ಲೇಕ್ ಆಶಿ ಹಕೋನೆ ನ್ಯಾಷನಲ್ ಪಾರ್ಕ್. ಇಲ್ಲಿ ಒಂದ್ ಸೈಡ್ ಅಲ್ಲಿ ನಿಮಗೆ ಲೇಕ್ ಆಶಿ ಕಾಣುತ್ತೆ. ಈಗ ಆಲ್ರೆಡಿ ನಾವು ಫಸ್ಟ್ ತೋರಿ ಗೇಟ್ ನ ದಾಟಿದ್ವಿ, ಇನ್ನು ಸೆಕೆಂಡ್ ತೋರಿ ಗೇಟ್ ಸಿಗುತ್ತೆ ಈಗ ಸ್ವಲ್ಪ ಹೊತ್ತಲ್ಲಿ. ನಾವು ಅದೇ ನಾನು ಅವಾಗಲೇ ಹೇಳಿದಲ್ಲ, ಒಂದು ಶಿಪ್ ಅದೇ ಪೈರೇಟ್ ಶಿಪ್ ಟೈಪ್ ಅಥವಾ ಒಂದು ಬೋಟ್ ರೈಡ್ ಟೈಪ್ ಇದೆ ಅಂತೇಳಿ. ಅದಕ್ಕೆ ಮುಂಚೆ ನಾವು ಜಿಂಜಾ ಶ್ರೈನ್ ಒಂದು ನೋಡಿಬಿಡೋಣ ಅಂತ ಡಿಸೈಡ್ ಮಾಡಿದ್ವಿ. ಅದು ಇಲ್ಲಿಂದ ಜಸ್ಟ್ 10 ನಿಮಿಷ ವಾಕ್ ಅಂತೆ. ಬನ್ನಿ ಅಲ್ಲಿ ಹೇಗಿದೆ ಅಂತ ನೋಡೋಣ. ಜಪಾನ್ಗೆ ಏನಾದರೂ ನೀವು ಟ್ರಿಪ್ ಅಂದರೆ ಎರಡು ವಿಷಯ, ಒಂದು ಲಗೇಜ್ ಕಮ್ಮಿ ಮಾಡ್ಕೊಳ್ಳಿ, ಇನ್ನೊಂದು ನಡಿಯಕ್ಕೆ ರೆಡಿಯಾಗಿರಿ. ಎಲ್ಲ ಟೂರಿಸ್ಟ್ ಡೆಸ್ಟಿನೇಷನ್ಸ್ಗೆ ಮಿನಿಮಮ್ 500 ಮೀಟ್ರ್, ಎನಿವೇರ್ ಇನ್ ಬಿಟ್ವೀನ್ 1-2 ಕಿಲೋಮೀಟ್ರ್ ಇರ್ಬೋದು. ಹಾಗೆ ಜಪಾನಿಗೆ ಬಂದಾಗ ಈ ಎರಡು ವಿಷಯಕ್ಕೆ ನೀವು ಪ್ರಿಪೇರ್ ಆಗಿರಲೇಬೇಕು. ನಡೆಯೋಕ್ಕೆ ಕಷ್ಟ ಆಗುತ್ತೆ ಅಂದರೆ ಸ್ವಲ್ಪ ಕಷ್ಟನೇ. ನೀವು ಡೆಸ್ಟಿನೇಷನ್ ಸೆಲೆಕ್ಟ್ ಮಾಡುವಾಗ ಹತ್ರ ಇರುವಂಥ ಡೆಸ್ಟಿನೇಷನ್ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ತುಂಬ ನಡೆಯುವಂಥ ಡೆಸ್ಟಿನೇಷನ್ ಸೆಲೆಕ್ಟ್ ಮಾಡಿಕೊಂಡ್ರೆ ವಯಸ್ಸಾಗಿರೋರಿಗೆ ಅಥವಾ ಬೇರೆ ಏನಾದರೂ ಹೀಗೆ ಸಮಸ್ಯೆ ಇರೋರಿಗೆ, ಆರೋಗ್ಯ ಸಮಸ್ಯೆ ಇರೋರಿಗೆ ಕಷ್ಟ ಆಗ್ಬೋದು. ನೋಡಿ ಲೇಕ್ ಆಶಿ ಬ್ಯಾಕ್ಗ್ರೌಂಡಲ್ಲಿ, ಮತ್ತು ಪುನಃ ನಿಮಗೆ ಇಲ್ಲಿ ತೋರಿಸ್ತೀನಿ. ಇಲ್ಲಿ ಸಕೋರಾ ಪ್ಲ್ಯಾಂಟ್ಸ್ ಕಾಣ್ಬೋದು, ಸಣ್ಣ ಪಾರ್ಕ್ ಟೈಪ್ ಮಾಡಿದ್ದಾರೆ ಇಲ್ಲೆಲ್ಲ. ಬನ್ನಿ ನಾವು ಇವಾಗ ಸೆಕೆಂಡ್ ತೋರಾ ಗೇಟ್ ಹತ್ರ ಹೋಗೋಣ. ಶ್ರೈನ್ ಇದು ದ್ವಾರಗಳ ಸೈಡಲ್ಲಿ ದೀಪಸ್ತಂಭ ಥರ ಇಟ್ಟಿದ್ದಾರೆ ನೋಡಿ. ಜಪಾನಲ್ಲಿ ಕಾರ್ ಪ್ರಿಯರಿಗೆ ಅಥವಾ ವಾಹನ ಪ್ರಿಯರಿಗೆ ಎಂತೆಂಥ ವೆಹಿಕಲ್ಸ್ ಬೇಕು ನೋಡಿದಷ್ಟು ಮುಗಿಯೋದಿಲ್ಲ. ಇಲ್ಲಿ ಒಂದು ಸ್ಪೋರ್ಟ್ಸ್ ಕಾರ್ ನೋಡಿ. ಎಲ್ಲ ಶ್ರೈನ್ಗಳನ್ನ ಜಪಾನಲ್ಲಿ ಬೆಟ್ಟದ ಮೇಲೆ ಕಟ್ಟಿದ್ದಾರೆ ಅಂತ ಕಾಣುತ್ತೆ. ನಿನ್ನೆ ಕೂಡ ನಾವು ಹತ್ತಿದ್ವಿ, ಇವತ್ತು ನೋಡಿದರೆ ಇವತ್ತು ಬೆಟ್ಟ ಹತ್ತುವ ಪರಿಸ್ಥಿತಿ ಬಂದಿದೆ. ಆದರೆ ನೋಡಿ ಈ ಒಂದು ಪ್ರಕೃತಿನ ನೋಡಿ ನೀವು, ಎಂತೆಂಥ ದೊಡ್ಡ ದೊಡ್ಡ ಮರಗಳಂತ ನೋಡಿ ನೋಡಿ, ಮುಗಿಯೋದೇ ಇಲ್ಲ, ಆಕಾಶಕ್ಕೆ ಮುಟ್ಟಿದೇನೋ ಅಂತ ಅನಿಸ್ತಾ ಇದೆ. ಆಮೇಲೆ ಇಲ್ಲಿ ಎಲ್ಲ ಸಣ್ಣ ವೆರೈಟಿದು ಬೆದರಿ ಇದೆ, ಔಷಧಕ್ಕೆ ಓಟೆ ಬೆದರು ಅಂತ ಹೇಳ್ತಾರೇನೋ, ನನಗೆ ಮಾಹಿತಿ ಇಲ್ಲ. ನೋಡಿ ಹೀಗೆ ನಡ್ಕೊ ಹೋಗಬೇಕು. ಒಂದು ಸೈಡಲ್ಲಿ ಲೇಕ್ ಆಶಿ, ನೋಡೋಣ ಮುಂದೆ ಏನಿದೆ ಅಂತ ಹೇಳ್ಕೊಂಡು. ಸೆಕೆಂಡ್ ತೋರಾ ಗೇಟ್ ಅಂತ ಏನು ಹೇಳಿದೆ ಅದು ಈ ರೋಡಲ್ಲೇ ಬರುತ್ತೆ, ಅಂದರೆ ವೆಹಿಕಲ್ಸ್ ಹೋಗೋ ರೋಡಲ್ಲೇ ಬರುತ್ತೆ. ಇದು ಕಾಲ್ದಾರಿ. ಆಮೇಲೆ ಇಲ್ಲೊಂದು ಬ್ರಿಡ್ಜ್ ನೋಡಿ, ಜಪಾನಲ್ಲಿ ನಮಗೆ ತುಂಬ ಈ ಥರದ ಬ್ರಿಡ್ಜ್ ನೋಡೋಕ್ಕೆ ಸಿಗುತ್ತೆ. ಸೊ ಫಸ್ಟ್ ತೋರಿ ಗೇಟ್ ನಿಮಗೆ ತೋರಿಸಿದೆ, ಸೆಕೆಂಡ್ ತೋರಿ ಗೇಟ್ ಹೈವೇನಲ್ಲಿ ಮಿಸ್ ಆಯ್ತು ನಮಗೆ, ಥರ್ಡ್ ತೋರಿ ಗೇಟ್ ಇದು ಇಲ್ಲಿದೆ. ಇದು ಲೇಕ್ ಆಶಿನ ಫೇಸಿಂಗ್ ಮಾಡಿಕೊಂಡಿದೆ. ನಾನು ಇದನ್ನು ತೋರಿಸ್ತೀನಿ ನಿಮಗೆ ಇವಾಗ ನೋಡಿ. ಇಲ್ಲಿ ಹೀಗೆ ಮತ್ತೆ ದೀಪಸ್ತಂಭ, ಅಲ್ಲೂ ಒಂದು ದೀಪಸ್ತಂಭ ಇದೆ. ಓ ದೇವರೇ, ಇಲ್ಲಿ ಫೋಟೋ ತೆಗೆಸ್ಕೊಳ್ಳೋಕ್ಕೆ ಇಷ್ಟು ಕ್ಯೂ ಇದೆ. ಈ ತೋರಿ ಗೇಟ್ ಎದುರುಗಡೆ ಫೋಟೋ ತೆಗೆಸ್ಕೊಳ್ಳೋಕ್ಕೆ ಕ್ಯೂ ನೋಡಿ, ಸಿಕ್ಕಾಪಟ್ಟೆ ಕ್ಯೂ ಇದೆ. ಇಲ್ಲಿ ನೋಡಿ, ಇಲ್ಲಿ ನೋಡಿ, ಅಲ್ಲಿ ಅಷ್ಟು ದೂರದಿಂದ ಕ್ಯೂ ಇದೆ. ನಾನು ನಿಮಗೆ ಜಸ್ಟ್ ತೋರಿ ಗೇಟ್ನ ತೋರಿಸ್ತೀನಿ. ಓಕೆ ನೋಡಿ, ಇದು ತೋರಿ ಗೇಟ್, ಇದು ಭಾರಿ ಫೇಮಸ್. ಮತ್ತೆ ಎರಡು ದೀಪಸ್ತಂಭಗಳು ಕಾಣ್ತಾ ಇದೆ ನನಗೆ ನೋಡಿ. ನಾವು ದಾಟ್ತಾ ಇದ್ದೀವಿ ಅಂತೇಳಿ ಜನರು ನಿಲ್ಲಿಸಿದರು. ಸೊ ಇಲ್ಲಿ ಡ್ರೈವರ್ಸ್ಗೆ ಅಷ್ಟು ಒಂದು ರೋಡ್ ಸೆನ್ಸ್ ಇದೆ. ಇದು ಆ್ಯಸ್ ಯೂಶ್ವಲ್ ಎಲ್ಲ ಶ್ರೈನ್ಗಳಿಗೆ ಹೋಗೋಕ್ಕೆ ಮುಂಚೆ ಇಲ್ಲಿನವರು ಅವರ ಕೈಯನ್ನು ಕ್ಲೀನ್ ಮಾಡಿಕೊಳ್ತಾರೆ ನೀರಲ್ಲಿ. ಅದು ಡ್ರ್ಯಾಗನ್ ಬಾಯಿಯಿಂದ ನೀರು ಬರುತ್ತೆ. ಈಗ ಅರ್ಜುನ್ ಹೋಗ್ತಾ ಇದ್ದಾನೆ ನೋಡಿ. ಹಾಂ, ಇಲ್ಲಿ
ಕಳೆದ ಶ್ರೈನರ್ ಇದ್ದಾಗೆ ಸೆಡೆ ಇಲ್ಲ, ಬಟ್ ನೀರು ಬರುತ್ತೆ ಹೀಗೆ. ನಾವಿಲ್ಲಿ ಹೀಗೆ ಇದು ಮಾಡ್ಕೊಂಡು ಅವ್ರು ಆಮೇಲೆ ಏನೋ ಒಂದು ಹೀಗೆ ಹೀಗೆ ಇಲ್ಲಿ ತೊಳೆದು ಏನೋ ಶಾಸ್ತ್ರ ಮಾಡಿ ಮುಖಕ್ಕೆ ನೀರು ಹೊರಿಸ್ಕೋತಾರೆ. ತೋರಿ ಗೇಟ್ ಕ್ರಾಸ್ ಆಗಿ ತೋರಿ ಗೇಟಿಂದ ಈಗ ಬಂದರೆ ನಿಮಗೊಂದು ನೋಡಿ, ನನ್ನ ಬ್ಯಾಕ್ಗ್ರೌಂಡಲ್ಲಿ ಈಗ ತೋರಿ ಗೇಟ್ ಇದೆ. ಈಗ ನೋಡಿ ಕಾಣುತ್ತಾ ಆಕಾಶದ ಎತ್ತರಕ್ಕೆ ಮರಗಳು, ಆಮೇಲೆ ಮರದ ಸೈಜ್ ನೋಡಿ ತೋರಿಸ್ತೀನಿ ನಿಮಗೆ ನೋಡಿ ನೋಡಿ ಮರದ ಸೈಜ್ ನೋಡಿ ಏನು ಉದ್ದ ಗೊತ್ತಾ ಅದು. ಹಾಂ, ರಸ್ತೆ ಎರಡೂ ಬದಿಗೆ ಮರ ನೆಟ್ಟಿದ್ದಾರೆ. ನೆಟ್ಟಿದಲ್ಲ ಹಿಂದಿನ ಕಾಲದ ಮರ, ರಸ್ತೆ ಎರಡೂ ಬದಿಯಲ್ಲಿ ಮರ ಇದೆ ನೋಡಿ ನೋಡಿ. ಈ ಒಂದು ವ್ಯೂ ನೋಡಿ ನೀವು ನೋಡಿ, ಎಷ್ಟು ಹೈಟ್ ಇದೆ ಅಂತ ಹೇಳಿದರೆ ಸಿಕ್ಕಾಬಟ್ಟೆ ದೊಡ್ಡ ದೊಡ್ಡ ಮರಗಳು. ಮತ್ತೆ ಪುನಃ ಬೇಕು ಜಪಾನಲ್ಲಿ ನಡೆದು ನಡೆದು ನಾವು ಒಂದು 2 kg ಆದರೂ ಕಮ್ಮಿ ಆಗಿರ್ಬೋದು. ಇಲ್ಲಿ ಇನ್ನೊಂದು ಸಣ್ಣ ಶ್ರೈನ್ ಇದೆ, ನನಗೆ ನೋಡುವಾಗ ನಮ್ಮ ಕನ್ನಡ ಜಿಲ್ಲೆಯಲ್ಲಿ ಚಾವಡಿ ನೋಡಿದಾಗ ಆಗ್ತದೆ ನೋಡಿ. ಈ ದೀಪಕಂಬ ನೋಡಿ ನೋಡಿ, ಅವರು ನೋಡಿ ಇಲ್ಲಿ ಅವರು ಪೂಜೆ ಮಾಡ್ತಾ ಇದ್ದಾರೆ, ಅಂದರೆ ನಮಸ್ಕಾರ ಮಾಡ್ತಾರೆ ನೋಡಿ. ಆ ಬಗ್ಗದು ನಾನು ಕಳೆದ ವೀಡಿಯೋದಲ್ಲಿ ನಿಮಗೆ ತೋರಿಸಿದ್ದೀನಿ. ಇಲ್ಲಿ ಮತ್ತೆ ದ್ವಾರಪಾಲಕರು, ಇಲ್ಲಿ ಮತ್ತೆ ಇಲ್ಲಿ ನೋಡಿ, ಇದು ಸಿಂಹನ ಅಥವಾ ಜಾಪನೀಸ್ ಏನ್ಷಿಯಂಟ್ ಏನಾದರೂ ಒಂದು ಮಿಥಿಕಲ್ ಕ್ಯಾರೆಕ್ಟ್ರ ಏನಂತ ಗೊತ್ತಿಲ್ಲ, ಮೈಥಾಲಜಿಕಲ್ ಕ್ಯಾರೆಕ್ಟ್ರ್ ಅಂತ ಗೊತ್ತಿಲ್ಲ ನಮಗೆ. ನಮ್ಮ ಊರಲ್ಲಿ ಚಾವಡಿಗಳನ್ನ ನೋಡಿದಾಗೆ ಆಗ್ತದೆ. ನಾವು ನೀರು ಕುಡಿಯೋಕು ತಗೋಬೋದಂತೆ, ಏನು ತೊಂದರೆ ಇಲ್ಲ ಅಂತೆ, ಏನು ತೊಂದರೆ ಇಲ್ಲ, ಒಂದು ಚೂರು ಪೊಲ್ಯೂಷನ್ ಇಲ್ಲ ನೀರಲ್ಲಿ. ಜಪಾನಲ್ಲಿ ಸಾಮಾನ್ಯವಾಗಿ ನಾವು ಎಲ್ಲಿಂದ ಬೇಕಾದರೂ ನೀರು ಆರಾಮಾಗಿ ತೆಗೆದು ಕುಡಿಬೋದು, ಏನು ಟೆನ್ಷನ್ ಇಲ್ಲ. ಹೋಟೆಲಲ್ಲೆಲ್ಲ ಬಾತ್ರೂಮಲ್ಲೇ ಸಣ್ಣದಾಗಿ ಬರ್ದು ಹಾಕಿರ್ತಾರೆ ಈ ನೀರನ್ನ ನೀವು ಕುಡಿಬೋದು ಅಂತ, ಬಾತ್ರೂಮ್ ಟ್ಯಾಪಿಂದ ಡೈರೆಕ್ಟಾಗಿ ನೀರು ತಗೋ ಕುಡಿಬೋದು. ಬನ್ನಿ ಶ್ರೈನು ಒಳಗೆ ಹೋಗೋಣ. ಇಲ್ಲಿ ನೋಡ್ಬೋದು ನೀವು ಹೇಗಿದೆ ಅಂತ ನೋಡಿ, ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ. ಸೊ ಶ್ರೈನ್ ಒಳಗೆ ಹೋಗ್ತಾ ಇದ್ದೀವಿ. ಈ ಮಂಟಪದ ಮೇಲ್ಭಾಗ ನೋಡಿ ಹೀಗಿದೆ ನೋಡಿ ನೋಡಿ ಶ್ರೈನ್ ಇದು ಬಾಗಿಲು ದ್ವಾರ. ನೋಡ್ಬೋದು ಸುತ್ತ ಕಟ್ಟಿನ ದೇವಸ್ಥಾನ. ಇಲ್ಲಿ ಏನೋ ಸೊವೆನಿಯರ್ಸ್ ಎಲ್ಲ ಪರ್ಚೇಸ್ ಮಾಡ್ತಾ ಇದ್ದಾರೆ ಜನ. ಆಮೇಲೆ ಇಲ್ಲಿ ನೋಡಿ, ಏನಾದರೂ ನಮಗೆ ವಿಶ್ ಇದ್ದರೆ, ಏನಾದರೂ ಪ್ರಾರ್ಥನೆ ಇದ್ದರೆ ಅದನ್ನ ಇಲ್ಲಿ ಬರೆದು ಕಟ್ಟುವಂಥ ಒಂದು ಪದ್ಧತಿ ಇದೆ ಇಲ್ಲಿ ಜನಗಳದ್ದು ನೋಡಿ. ಇಲ್ಲಿ ಯಾರೋ ಬರೆದಿದ್ದಾರೆ ನೋಡಿ, ಏನೋ ಒಂದು ಅವರು ವಿಷನ್ ಬರೆದಿದ್ದಾರೆ. ಇಲ್ಲಿ ಜಾಪನೀಸಲ್ಲಿ ಏನೋ ಬರೆದಿದ್ದಾರೆ ನೋಡಿ ನೋಡಿ ಹೇಗಿದೆ ಅಂತೇಳಿ. ಇಲ್ಲಿ ನಾನು ಈಗಷ್ಟೇ ನೋಡಿದೆ, ಅವರು ಲೇಡಿ ಬಂದವರು ಏನೋ ಪ್ರಾರ್ಥನೆ ಮಾಡಿ ಈ ಕಾಣಿಕೆ ಹುಂಡಿ ಒಳಗಡೆ ದುಡ್ಡು ಹಾಕಿದರು. ಇದು ನೋಡಲಿಕ್ಕೆ ನನಗೆ ಅಪ್ಪಟ ಚಿನ್ನದ ಥರನೇ ಕಾಣ್ತಾ ಇದೆ, ಏನಂತ ಗೊತ್ತಿಲ್ಲ. ಇಲ್ಲಿ ಯಾವುದೇ ಕಾರಣಕ್ಕೂ ನಮಗೆ ದೇವಸ್ಥಾನದ ಒಳಗೆ ಹೋಗಲಿಕ್ಕೆ ಅಲೌಡ್ ಇಲ್ಲ. ಈ ಸೊ ಈ ಜಿಂಜಾ ಶ್ರೈನ್ ಏನಿದೆ, ಇದು ಮೌಂಟ್ ಕಮೋಗಟಾಕೆ ಆರ್ ಕೋಮೋಗಟಾಕೆ ಅಂತ ಹೇಳುವಂಥ ಒಂದು ಮೌಂಟೇನ್ನ ತಪ್ಪಲಲ್ಲಿದೆ. ಈ ಮೌಂಟೇನ್ ಸುಮಾರು 27,000 ವರ್ಷಗಳ ಹಿಂದೆಯಿಂದ ಸ್ವಲ್ಪ ಆ್ಯಕ್ಟಿವ್ ವಾಲ್ಕ್ಯಾನಿಕ್ ಪ್ಲೇಟ್ ಅಂತೆ ಇದು. ಹಾಗೆ ಈಗ ಏನು ನಾವು ಶ್ರೈನ್ ನೋಡಿದ್ವಲ್ಲ, ಅದು ಆ್ಯಕ್ಚುಲಿ ಲಾವಾದ ಫೈನಲ್ ಫ್ಲೋ, ವಾಲ್ಕೆನದ ಲಾವಾ ಗಟ್ಟಿಯಾದ ಫೈನಲ್ ಫ್ಲೋ ಮೇಲೆ ಕಟ್ಟಿದ್ದಾರೆ. ಜಿಂಜಾ ಶ್ರೈನ್ ನೋಡೋಕ್ಕೆ ಬೆಟ್ಟ ಹತ್ತಿದ ಮೇಲೆ ಹೊಟ್ಟೆ ಕೆರಿಯಕ್ಕೆ ಸ್ಟಾರ್ಟ್ ಆಗಿದೆ, ಹೊಟ್ಟೆ ಹಸಿತಾ ಇದೆ. ಸೊ
ನಮಗೆ ಆ್ಯಕ್ಚುಲಿ ಈಗ ಒಂದು ಪೈರೇಟ್ ಶಿಪ್ ಅಂತ, ಅದೇ ದೊಡ್ಡದಾದೊಂದು ಬೋಟ್ ಕ್ರೂಸ್ ರೈಡ್ ಲೇಕ್ ಆಶಿನಲ್ಲಿ, ಅಲ್ಲಿಂದ ಅದು ಇನ್ನೊಂದು ಲೊಕೇಶನಿಗೆ ತಗೊಂಡೋಗಿ ನಮ್ಮನ್ನು ಡ್ರಾಪ್ ಮಾಡುತ್ತೆ, ಅದಿದೆ. ಬಟ್ ಅದಕ್ಕಿಂತ ಮುಂಚೆ ಹೊಟ್ಟೆಗೇನಾದರೂ ಹಾಕೊಳ್ಳೋಣ ಅಂತ ಯೋಚನೆ ಮಾಡ್ತೀವಿ. ನಾವು ಇಲ್ಲೊಂದು ರೆಸ್ಟೋರೆಂಟಿಗೆ ಬಂದ್ವಿ, ಅಲ್ಲಿ ಆಲ್ರೆಡಿ ಜನ ಕ್ಯೂವಲ್ಲಿ ನಿಂತಿದ್ದಾರೆ. ಅವರ ಕಿಯೋಸ್ಕ್ ಮೆಷಿನಲ್ಲಿ ಚೆಕ್ ಮಾಡಿದಾಗ 40 ಮಿನಿಟ್ಸ್ ವೇಟಿಂಗ್ ಟೈಮ್ ಅಂತ ಇತ್ತು. ಸೊ ಬೇರೆ ಹುಡುಕಬೇಕು. ಈ ಟೂರಿಸ್ಟ್ ಡೆಸ್ಟಿನೇಷನ್ಸಲ್ಲಿ ರೆಸ್ಟೋರೆಂಟ್ಸ್ ತುಂಬ ಇದ್ರೂ ಹೆಚ್ಚಾಗಿ ರಶ್ ಆಗಿರುತ್ತೆ. ಸೊ ನಮಗೆ ಟೈಮ್ ಬೇರೆ ವೆರಿ ಇಂಪಾರ್ಟೆಂಟ್, ಹಾಗಾಗಿ ತುಂಬ ಯೋಚನೆ ಮಾಡಬೇಕಾಗುತ್ತೆ ಟೈಮ್ ವಿಷಯದಲ್ಲಿ. ನೋಡೋಣ ಯಾವುದು ಒಳ್ಳೆ ರೆಸ್ಟೋರೆಂಟ್ ಸಿಗುತ್ತಾ ಅಂತ. ಇನ್ ಕೇಸ್ ರೆಸ್ಟೋರೆಂಟ್ ಸಿಕ್ಕಿಲ್ಲ ಅಂದರೆ ನಮ್ಮ ಬ್ಯಾಗಲ್ಲಿ ಇದ್ದೇ ಇದೆ. ನಾವು ಆಲ್ರೆಡಿ ಈ ಥರ ಅನ್ಸರ್ಟೆನಿಟೀಸ್ಗೆ ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀವಿ. ಇನ್ ಕೇಸ್ ರೆಸ್ಟೋರೆಂಟ್ ಸಿಕ್ಕಿಲ್ಲ ಅಂದರೆ ಮಕ್ಕಳು ಹೊಟ್ಟೆ ತುಂಬಿಸ್ಬೇಕಲ್ವ, ಹಾಗಾಗಿ ನೋಡೋಣ ಏನಾಗುತ್ತೆ ಅಂತೇಳಿ ಬನ್ನಿ. ಸೊ ರೆಸ್ಟೋರೆಂಟ್ ಒಳಗಡೆ ಪಿನ್ ಡ್ರಾಪ್ ಸೈಲೆನ್ಸ್ ಇದೆ. ನನಗೆ ಅಲ್ಲಿ ಜಾಸ್ತಿ ಮಾತಾಡೋಕ್ಕಾಗಲ್ಲ. ನಾವೇನು ತಿಂತೀವಿ ಅಂತ ಹೇಳೋಂಥದ್ದನ್ನ ಸಣ್ಣದಾಗಿ ಕ್ಲಿಪ್ಪಿಂಗ್ಸಲ್ಲಿ ಹಾಕ್ಬಿಡ್ತೀನಿ. ಓಕೆ, ಸೊ ಹಾಗಾದರೆ ಊಟ ಆಗಿದ್ಮೇಲೆ ಸಿಗೋಣ. ಊಟ ಚೆನ್ನಾಗಿತ್ತು, ಊಟ ಆಗೋಗಿ ಸ್ವಲ್ಪ ಲೇಟ್ ಆಯಿತು. ಈಗ ನೋಡಿದರೆ ನಮ್ಮ ಶಿಪ್ಪಿದು ಟೈಮ್ ಆಗ್ತಾ ಬಂತು. ಶಿಪ್ ಆಲ್ರೆಡಿ ಬಂದಿದೆ, ಜನ ಎಲ್ಲ ಆಲ್ರೆಡಿ ಕ್ಯೂಅಲ್ಲಿ ಕಾಯ್ತಾ ಇದ್ದಾರೆ. ಬನ್ನಿ ಅಲ್ಲಿ ಹೋಗೋಣ. ಸಿಗುತ್ತಾ ಇಲ್ಲೋ ಅಂತ ಹೇಳುವಂಥದ್ದೇ ಡೌಟ್ ಆಗೋಗಿದೆ ಈಗ. ನಮ್ಮ ಯುಜಿ ಹಕೋನೆ ಪಾಸಲ್ಲಿ ನಮಗೆ ಈ ರೈಡ್ ಫ್ರೀಯಾಗಿ ಸಿಕ್ತು, ಭಾರಿ ಒಳ್ಳೇದೇ ಆಯಿತು. ಶಿಪ್ ಒಳಗೆ ಹೋಗ್ತಾ ಇದ್ದೀವಿ. ನಮಗೆ ನಮ್ಮ ಪಾಸ್ಗೆ ಎಲ್ಲಿ ಅಲೋವ್ ಮಾಡ್ತಾರೆ ಅಂತ ಹೇಳುವಂಥದ್ದು ಗೊತ್ತಿಲ್ಲ. ಬಿಕಾಸ್ ಇದರಲ್ಲಿ ಫಸ್ಟ್ ಕ್ಲಾಸ್ ಟಿಕೆಟ್, ಸೆಕೆಂಡ್ ಕ್ಲಾಸ್ ಟಿಕೆಟ್ ಅಂತೆಲ್ಲ ಇದೆಯಂತೆ. ಫಸ್ಟ್ ಕ್ಲಾಸ್ ಟಿಕೆಟ್ ಬೇಕಂದರೆ ಜಾಸ್ತಿ ಪಾಸ್ ಇದ್ರೂ 800 ಫ್ಯೂಜಿ ಹಕೋನೆ ಪಾಸ್ ದಿಸ್ ವೇ. ಓಕೆ, ಸೊ ಫ್ಯೂಜಿ ಹಕೋನೆ ಪಾಸ್ ಅವ್ರಿಗೆ ಈ ಬೇರೆ ಕಡೆಗೆ ಹೋಗ್ಬೇಕಂದ್ರೆ ಬನ್ನಿ. ಅಲ್ಲೊಂದು ಖಾಲಿ ಸೀಟ್ ಇದ್ದಾಗಿದೆ, ಯಾರೊಬ್ಬರು ಒಬ್ಬರು ಕೂತರು, ಹೋಗಿ ಬೇಗ ಆಕ್ಯುಪೈ ಮಾಡ್ಕೋಬೇಕು. ಸೊ ಈ ಶಿಪ್ಪು 3 ಮಹಡಿ ಇದೆ. ನಾವು 3 ಮಹಡಿ ಹತ್ಕೊಂಡು ಮೇಲೆ ಡೆಕ್ಕಿಗೆ ಬಂದ್ವಿ. ನಾನು ಅರ್ಜುನ್ ಮಾತ್ರ ಬಂದ್ವಿ. ಈ ಥರ ಇದೆ, ನೋಡ್ಬೋದು ನೀವು. ನೆನ್ನೆ ನಾವು ಏನು ಹೋಗಿದ್ವಲ್ಲ ಬೋಟ್, ಅದಕ್ಕಿಂತ ಇದು ಸಿಕ್ಕಾಬಟ್ಟೆ ದೊಡ್ಡದಿದೆ ನೋಡಿ, ಭಾಳ ದೊಡ್ಡದಿದೆ. ನೋಡ್ಬೋದು ಅಲ್ಲಿ ಕೆಲವರು ಆ ಮೇಲೆ ಎಲ್ಲ ನಿಂತಿದ್ದಾರಲ್ಲ, ಅದೆಲ್ಲ ಎಲ್ರಿಗೆ ಎಂಟ್ರಿ ಕೊಡೋದಿಲ್ಲ. ಅಲ್ಲಿ ಇಲ್ಲೊಂದು ಮಧ್ಯದಲ್ಲಿ ಒಂದು ಗೇಟ್ ಇಟ್ಟಿದ್ದಾರೆ. ಸೊ ಬಹುಶಃ ಅದು ಡಿಪೆಂಡಿಂಗ್ ಆನ್ ದ ಟಿಕೆಟ್ಸ್, ಬೇರೆ ಬೇರೆ ಟಿಕೆಟ್ಗೆ ಬೇರೆ ಬೇರೆ ಕಡೆ ಎಂಟ್ರಿ ಥರ ಇರ್ಬೋದು. ಅರ್ಜುನ್ ಫಿರಂಗಿ ಹೊಡಿತಾ ಇದ್ದಾನೆ ನೋಡ್ಬೋದು.
ಆಕ್ಚುಲಿ ಮೇಲ್ಗಡೆಗಿಂತ ಇಲ್ಲೇ ವ್ಯೂ ಚೆನ್ನಾಗಿ ಕಾಣ್ತಾ ಇದೆ ನನಗೆ. ಪಾರ್ಕ್ ಅವೆಲ್ಲ ಇದೆ. ಸೊ ಸುಮಾರು 20 ನಿಮಿಷಗಳ ಕ್ರೂಸ್ ರೈಡ್ ಆದಮೇಲೆ ನಾವು ತೊಗೊಂಡಾಯಿ ಕೋ ಅಂತ ಹೇಳುವಂಥ ಒಂದು ಪ್ಲೇಸಿಗೆ ಬಂದು ರೀಚ್ ಆಗಿದೆ. ನಾವು ಇನ್ನೊಂದು ರೋಪ್ ವೇಲಿ ಹೋಗಿ ಅಲ್ಲಿಂದ ಓ ಕುಡಾಮಿ ವ್ಯಾಲಿಗೆ ಹೋಗ್ತಾ ಇದ್ದೀವಿ. ಅಲ್ಲಿದ್ದು ಸ್ಪೆಷಾಲಿಟಿ ಏನು ಅಂತ ಅಲ್ಲಿ ಹೋಗಿದ ಮೇಲೇ ತೋರಿಸ್ತೀನಿ. ರೋಪ್ ವೇ ನೋಡ್ಬೋದಿಲ್ಲಿ, ಇದು ಕಂಪ್ಲೀಟ್ಲಿ ಕ್ಲೋಸ್ಡ್ ಪಾಡ್. ಈ ಪಾಡ್ ಒಳಗೆ ನಾವು ಕೂತ್ಕೊಂಡು ಹೋಗಲಿಕ್ಕೆ. ಸೊ ನಾವು ಇಷ್ಟು ಜನ ಒಂದು ಪಾಡಿಗೆ ನೋಡೋಣ, ಎಲ್ಲರೂ ದೇವ್ರ ದಯದಿಂದ ಒಳ್ಳೆ ಜಾಗ ಸಿಕ್ಬೋದು. ಪ್ಯಾನಲ್ ವ್ಯೂ ಸಿಗುತ್ತೆ ನಿಮ್ಗೆ. ನಾನು ಇದರ ಮಿರರ್ ಅಷ್ಟು ಕ್ಲಿಯರ್ ಇಲ್ಲ, ಹಾಗೆ ಕ್ಯಾಮರಾದಲ್ಲಿ ಸ್ವಲ್ಪ ರಿಫ್ಲೆಕ್ಟ್ ಆಗ್ಬೋದು. ನೋಡಿ ಬೆಟ್ಟದ ಮೇಲೆ ಹತ್ಕೊಂಡು ಹೋಗ್ತಾ ಇದ್ದೀವಿ, ಆಚೆಯಿಂದ ಬೇರೆ ಪಾಡ್ಗಳು ಬರ್ತಾ ಇದೆ. ಜಮಾನಲ್ಲಿ ವೀಡಿಯೋ ಮಾಡೋದು ಇದೇ ಸಮಸ್ಯೆ, ಯಾರು ಜೋರಾಗಿ ಮಾತಾಡೋದಿಲ್ಲ. ನಾವು ಜೋರಾಗಿ ಮಾತಾಡಿದರೆ ಅವ್ರಿಗೂ ಇರಿಟೇಟ್ ಆಗ್ಬೋದು. ಸೊ ಇದು ಸುಮಾರು 4 ಕಿಲೋಮೀಟರ್ ಇದೆ ಈ ರೋಪ್ ವೇ. ಗಾಳಿಯಲ್ಲಿ ಒಂಥರ ಸಲ್ಫರ್ ಸ್ಮೆಲ್ ಬಂದಾಗೆ ಬರ್ತಾ ಇದೆ. ದೂರದಲ್ಲಿ ನಿಮಗೆ ತೋರಿಸ್ತೀನಿ, ಈಗ ಮರ ಅಡ್ಡ ಆಯ್ತು. ದೂರದಲ್ಲಿ ನಿಮಗೆ ಈಗ ಈಗ ನೋಡಿ, ಈಗ ನೋಡಿ, ಈಗ ಹೊಗೆ ಕಾಣುತ್ತೆ ಭೂಮಿಯಿಂದ ಇಳಿದು. ನೋಡಿ ನೋಡಿ, ಅಲ್ಲಿ ಹೊಗೆ ಕಾಣ್ತಾ ಇದೆ ನಿಮಗೆ. ಅದು ನಥಿಂಗ್ ಬಟ್ ವಾಲ್ಕೇನೋ ಇಂದ್ರ ಬರ್ತಾ ಇರುವಂಥ ಹೊಗೆ. ಸುಮಾರು 4 ಕಿಲೋಮೀಟರ್ಗಳ ರೋಪ್ ವೇ ಜರ್ನಿ ಆದಮೇಲೆ ನಾವು ಬಂದಿದ್ದ ಲೊಕೇಶನ್, ನನ್ನ ಜೀವಮಾನದಲ್ಲಿ ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು ಈ ಥರ ಒಂದು ಲೊಕೇಶನ್. ನೀವು ಯಾವತ್ತಾದರೂ ವಾಲ್ಕೇನ ನೋಡಿದ್ದೀರಾ? ನೋಡಿ, ಈಗ ನಾನು ತೋರಿಸ್ತೀನಿ. ನನ್ನ ಬ್ಯಾಕ್ಗ್ರೌಂಡಲ್ಲಿ ಕಾಣ್ತಾ ಇದೆಯಾ ಹೊಗೆ ಹೋಗ್ತಾ ಇರೋದು? ಕಾಣ್ತಾ ಇದೆಯಾ ಅಲ್ಲೆಲ್ಲ ಮಣ್ಣು ಜರ್ದಾಗಿರೋದು? ಕಾಣ್ತಾ ಇದೆ ತಾನೇ? ನೋಡಿ, ಅಲ್ಲಿ ಹೊಗೆ ಹೋಗ್ತಿರೋದು. ಬನ್ನಿ, ಇನ್ನೊಂದು ಆ್ಯಂಗ್ಲಿಂದ ತೋರಿಸ್ತೀನಿ. ಅದಕ್ಕೂ ಮುಂಚೆ ಒಂದು ವಿಚಾರ, ಈ ವಾಲ್ಕೇನೋ ಇಂದ ಬರ್ತಾ ಇರುವಂಥ ಹೊಗೆ ಏನು ಸಲ್ಫರ್ ಇದೆಯಲ್ಲ, ಒಂಥರ ಘಾಟು. ನಾವು ಸೈನ್ಸ್ ಲ್ಯಾಬಲ್ಲೆಲ್ಲ ಸಲ್ಫರ್ ಸ್ಮೆಲ್ ನಿಮಗೆ ಗೊತ್ತಿರ್ಬೋದು, ಒಂಥರ ಭಾಳ ಘಾಟು ಬರ್ತಾ ಇದೆ. ಯೂಶ್ವಲಿ ವಾಲ್ಕ್ಯಾನಿಕ್ ಇರಪ್ಷನ್ಸ್ ಅಥವಾ ಈ ಬಿಸಿ ನೀರು ಬುಗ್ಗೆ ಇರುವಲ್ಲೆಲ್ಲ ಸಲ್ಫರ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಒಂಥರ ಭಾಳ ಒಂದು ಸ್ಮೆಲ್, ಪಂಜೆಂಟ್ ಸ್ಮೆಲ್ ಅಂತ ಹೇಳ್ತಾರೆ ಅದಕ್ಕೆ. ನಾನು ಜಾಸ್ತಿ ನಿಮ್ಮನ್ನ ಕಾಯಿಸೋದಿಲ್ಲ. ನೋಡಿ, ಇಲ್ಲಿ ಒಂದು ತೋರಿಸ್ತೀನಿ, ಇನ್ನೊಂದು ಬಿಸಿಲು. ನೋಡಿ, ಅಲ್ಲಿ ಹೊಗೆ ಹೋಗ್ತಾ ಇದೆ. ಇನ್ನೊಂದು ಆ್ಯಂಗ್ಲಿಂದ ತೋರಿಸ್ತೀನಿ. ಇಡೀ ಮೂಗಿಗೆ ಒಂಥರ ಸಲ್ಫರ್ ಘಾಟು ಹೊಡಿತಾ ಇದೆ ಇಲ್ಲಿ. ನೋಡಿ, ನಿಮಗೆ ಸಲ್ಫರ್ ಯೂಶ್ವಲಿ ಯೆಲ್ಲೋ ಕಲರ್ ಇರುತ್ತೆ ರಿಯಾಕ್ಟ್ ಆದಾಗ, ನೀರು ಜೊತೆ ರಿಯಾಕ್ಟ್ ಆದಾಗ. ನೋಡಿ, ಇಲ್ಲಿ ಅದೊಂದು ಸೌಂಡ್ ಬರುತ್ತೆ, ಬಹುಶಃ ನಿಮಗೆ ಕೇಳ್ಬೋದೇನು. ಸಲ್ಫರ್ ಸಲ್ಫರ್ ನೋಡಿ, ಸೌಂಡ್ ಕೇಳ್ತಾ ಇದೆಯಲ್ಲ ಒಳಗಡೆ. ವಾಲ್ಕ್ಯಾನಿಕ್ ಲಾವಾದ ಮೇಲೆ ನೀರು ಸಲ್ಫರ್ ಇದೆಲ್ಲ ಕೆಮಿಕಲ್ ರಿಯಾಕ್ಷನ್ ಆದಾಗ ನೋಡಿ ಯಾವ ಥರ ಸೌಂಡ್ ಬರ್ತಾ ಇದೆ ಅಂತ ಹೇಳ್ಕೊಂಡು. ಅಲ್ಲೆಲ್ಲ ಸಲ್ಫರ್ ಎಲ್ಲೋ ಕಲರು. ನೋಡಿ ನೋಡಿ ಹೇಗೆ ಕಾಣ್ತಾ ಇದೆ ಅಂತೇಳಿ. ಸೊ ಇಲ್ಲಿದು ಹಿಸ್ಟ್ರಿ ಬಗ್ಗೆ ಹೇಳೋದಾದರೆ, ಇಲ್ಲಿ 3000 ವರ್ಷದ ಹಿಂದೆ ಒಂದು ಭಾಳ ದೊಡ್ಡ ವಾಲ್ಕ್ಯಾನಿಕ್ ಇರಪ್ಷನ್ ಆಗಿತ್ತಂತೆ. ಅದಾಗಿದ್ಮೇಲೆ ಎಲ್ಲ ಲಾವ ಗಟ್ಟಿ ಆದ್ರೂ ಸ್ವಲ್ಪ ಆ್ಯಕ್ಟಿವ್ ವಾಲ್ಕ್ಯಾನೋ ಇನ್ನೂ ಹಾಗೆ ಬಾಕಿ ಉಳಿದಿದೆ. ಅಂದರೆ ಇನ್ನೂ ಅದು ವಾಲ್ಕ್ಯಾನಿಕ್ ಆ್ಯಕ್ಟಿವಿಟಿಯಲ್ಲಿ ಏನು ಸ್ಟಾಪ್ ಆಗಿಲ್ಲ. ಈಗ ಏನಾಗ್ತಿದೆ ಅಂತೇಳಿದರೆ, ಈ ವಾಲ್ಕ್ಯಾನೋ ಇರೋ ಜಾಗದಲ್ಲಿ ಯೂಶ್ವಲಿ ಸಲ್ಫರ್ ಇದು ಮೈನ್ಸ್ ಜಾಸ್ತಿ ಇರುತ್ತೆ, ಸಲ್ಫರ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಈ ಸಲ್ಫರ್ ಭೂಮಿಯಿಂದ ಬರುವಂಥ ಒರ್ತೆ ನೀರು ಅಂದರೆ ಸ್ಪ್ರಿಂಗ್ ವಾಟರ್, ಅದ್ರ ಜೊತೆ ರಿಯಾಕ್ಟ್ ಆದಾಗ ಈ ಥರ ಹೊಗೆ ಬರೋ. ಇನ್ನೊಂದೇನು ಅಂತೇಳಿದರೆ, ಇವರು ಈ ವಾಲ್ಕೇನೋದಿಂದ ಸಲ್ಫರ್ ಮೈನಿಂಗ್ ಮಾಡ್ತಾ ಇದ್ದಾರೆ. ಯಾಕೆಂತೇಳಿದರೆ ಎಲ್ಲ ಮೈನಿಂಗ್ ಸೆಟಪ್ ಮಾಡಿದಾಗಿದೆ ಸುತ್ತ. ನಾನು ತೋರಿಸ್ತೀನಿ ಇವಾಗ ನಿಮಗೆ, ಏನೋ ಒಂದು ಮೈನಿಂಗ್ ಮಾಡ್ತಾರೆ ಅಂತ, ಬಹುಶಃ ಸಲ್ಫರ್ ಮೈನಿಂಗ್ ಇಲ್ಲಿ ಮಾಡ್ತಾರೆ. ನೋಡಿ, ಇಲ್ಲಿ ಅಲ್ಲಿ ಇನ್ನೂ ಜಾಸ್ತಿ ಹೊಗೆ ಬರ್ತಾ ಇದೆ, ಸಿಕ್ಕಾಪಟ್ಟೆ ಜಾಸ್ತಿ ಹೊಗೆ ಬರ್ತಾ ಇದೆ.
ಇಲ್ಲಿ ಒಂದು ರೀತಿಯ ಬ್ಲ್ಯಾಕ್ ಎಗ್ ಸಿಗುತ್ತೆ, ಅದು ಇಲ್ಲಿದ್ದು ಲೋಕಲ್ ಎಗ್ ಮೊಟ್ಟೆ, ಏನು ಕೋಳಿ ಮೊಟ್ಟೆ. ಓಕೆ, ಆ ಮೊಟ್ಟೆನ ಈ ವಾಲ್ಕೇನದಿಂದ ಬರುವಂತಹ ಬಿಸಿ ನೀರಲ್ಲಿ ಬಾಯ್ಲ್ ಮಾಡ್ತಾರೆ. ಈ ಬಿಸಿನೀರಲ್ಲಿ ಸಲ್ಫರ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದಾಗಿ ಈ ಎಗ್ ಏನಿದೆ ಅದು ಬ್ಲ್ಯಾಕ್ ಆಗುತ್ತೆ. ಹಾಗಾಗಿ ಇಲ್ಲಿನವರ ನಂಬಿಕೆ ಏನು ಅಂತೇಳಿ, ಅದರಲ್ಲಿ ತುಂಬ ಮೆಡಿಸಿನಲ್ ಪ್ರಾಪರ್ಟೀಸ್ ಬರುತ್ತೆ. ಆಮೇಲೆ ಆ ಒಂದು ಮೊಟ್ಟೆ ತಿಂದರೆ ಒಂದು ವ್ಯಕ್ತಿಗೆ 7 ವರ್ಷದಷ್ಟು ಲೈಫ್ ಎಕ್ಸ್ಪೆಕ್ಟೆನ್ಸಿ ಜಾಸ್ತಿ ಆಗುತ್ತೆ ಅಂತ ಹೇಳುವಂಥ ಒಂದು ನಂಬಿಕೆ ಇದೆ. ಸೊ ನಾವು ಆ ಮೊಟ್ಟೆನ ಈಗ ಟ್ರೈ ಮಾಡೋಕೆ ಹೋಗ್ತಾ ಇದ್ದೀವಿ ನೋಡಿ. ಇಲ್ಲಿ ನಾವು 4 ಬ್ಲ್ಯಾಕ್ ಎಗ್ ತಗೊಂಡ್ವಿ. ಇಲ್ಲಿ ನೋಡ್ಬೋದು ಬ್ಲ್ಯಾಕ್ ಎಗ್ ಸಿಕ್ಕಾಬಟ್ಟೆ ಬಿಸಿ ಇದೆ. ಕರಿ ಮೊಟ್ಟೆ ಭಾರಿ ಬಿಸಿ ಇದೆ. ಇದನ್ನೀಗ ಒಡೆದು ತಿನ್ನೋಣ. ಸೊ ಮೊಟ್ಟೆದು ಸಿಪ್ಪೆ ತೆಗ್ದಾಯ್ತು, ಕರಿ ಮೊಟ್ಟೆದು ಚಿಪ್ಪು ತೆಗೆದ್ರೆ ಒಳಗಡೆ ಬಿಳಿ ಮೊಟ್ಟೆನೇ ಇದೆ. ಮೊಟ್ಟೆ ಸಿಪ್ಪೆ ತೆಗ್ದಾಯ್ತು. ಹಾಗೆ ಟೇಸ್ಟ್ ನೋಡುವಂತ ಅರ್ಜೆಂಟ್ ಮಾಡಿದ್ರೆ ಬಾಯಿದು ಸಿಪ್ಪೆ ಹೋಗುವಂಥ ಪರಿಸ್ಥಿತಿ ಉದ್ಭವ ಆಗ್ಬೋದು. ಸಿಕ್ಕಾಬಟ್ಟೆ ಬಿಸಿ ಇದೆ, ಹೊಗೆ ಹೋಗ್ತಾ ಇದೆ ನೋಡಿ, ಕಾಣ್ಬೋದು ನಿಮಗೆ. ನಿಧಾನಕ್ಕೆ ಟೇಸ್ಟ್ ಮಾಡೋಣ. ಈ ಮೊಟ್ಟೆ ಫುಲ್ ತಿಂದ್ರೆ ಎಕ್ಸ್ಟ್ರಾ 7 ವರ್ಷ ಬದುಕ್ತಾರೆ ಅಂತ ಹೇಳುವಂತ ಒಂದು ನಂಬಿಕೆ ಇದೆ. ದೇವ್ರ ದಯದಿಂದ ಹಾಗೆ ಆಗ್ಲಿ. ಮೊಟ್ಟೆ ಟೇಸ್ಟ್ ಅಲ್ಲಿ ಏನು ನನಗೆ ಡಿಫ್ರೆನ್ಸ್ ಇಲ್ಲ. ಸ್ವಲ್ಪ ಸಲ್ಫರ್ ಇದು ಒಂದು ನಾನೇನು ಹೇಳಿದೆ ನೋಡಿ, ಗಾಳಿಯಲ್ಲಿ ಸಲ್ಫರ್ದು ಒಂದು ಸ್ಮೆಲ್ ಬರ್ತಾ ಇದೆ ಅಂತೇಳಿ. ಸ್ವಲ್ಪ ಸ್ಮೆಲ್ ಮತ್ತೆ ಆ ಟೇಸ್ಟ್ ಬಂದಾಗ ಆಗುತ್ತೆ. ಅದು ಬಿಟ್ಟರೆ ನನಗೆ ಏನು ಡಿಫ್ರೆನ್ಸ್ ಗೊತ್ತಾಗ್ತಾ ಇಲ್ಲ. ಜಪಾನಲ್ಲಿ ಎಲ್ಲ 90 ಮೇಲೆ ಬದುಕ್ತಾರಂತೆ. ಬಹುಶಃ ಈ ಥರ ಕರಿ ಮೊಟ್ಟೆ ಅವರ ಈ ಲಾಂಗ್ ಲೈಫ್ದು ಸೀಕ್ರೆಟ್ ಅಂತ ಕಾಣುತ್ತೆ. ಸೊ ವಾಲ್ಕೇನು ಮತ್ತು ಕರಿ ಮೊಟ್ಟೆ ತಿಂದ ಮೇಲೆ ನಾವು ಗೋರಾ ಪಾರ್ಕ್ ಅಂತ ಹೇಳುವಂಥ ಒಂದು ಪ್ಲೇಸಿಗೆ ಹೋಗ್ತಾ ಇದ್ದೇವೆ. ಬನ್ನಿ ಅಲ್ಲೇನಿದೆ ಅಂತ ತೋರಿಸೋಣ. ಜಪಾನಲ್ಲಿ ಏನೋ ಅವ್ರದ್ದು ದೇವರದ್ದು ಪಲ್ಲಕ್ಕಿ ಉತ್ಸವ ಆಗ್ತಾ ಇದೆ. ಗೋರಾ ಪಾರ್ಕಿಗೆ ಹೋಗೋದಂತ ಯೋಚನೆ ಮಾಡ್ತಾ ಇದ್ವಿ, ಅದನ್ನ ಕ್ಯಾನ್ಸಲ್ ಮಾಡಿದ್ವಿ. ಹೊರಗಡೆಯಿಂದನೇ ನೋಡಿ ಬರ್ತಾ ಸ್ಟೇಷನ್ ಎದುರುಗಡೆ ಜಪಾನೀಸ್ ಅವ್ರದ್ದು ಅದೇನೋ ಒಂದು ಪಲ್ಲಕ್ಕಿ ಉತ್ಸವ ಆಗ್ತಾ ಇತ್ತು, ಅದನ್ನು ಒಂದು ಸ್ವಲ್ಪ ಹೊತ್ತು ನೋಡಿದ್ವಿ. ಅದು ನೋಡಿಕೊಂಡು ಈಗ ನಾವು ಗೋರಾ ಸ್ಟೇಷನಿಂದ ನಿಕೋನಿ ಯುಮೋಟೋಗೆ ಹೋಗ್ತಾ ಇದ್ದೀವಿ. ಅಷ್ಟೊತ್ತಿಗೆ ನನ್ನ ಸೆಲ್ಫಿ ಸ್ಟಿಕ್ ಕಟ್ಟಾಯಿತು, ಇನ್ನೀಗ ಒಂದು ಹೊಸ ಸೆಲ್ಫಿ ಸ್ಟಿಕ್ ತಗೋಬೇಕು. ನಮ್ಮ ಟ್ರೈನ್ ಬಂದಿದೆ. ಅಲ್ಲಿಂದ ಹೋಗುವಂಥ ವ್ಯೂ ತುಂಬ ಸೀನಿಕ್ ಆಗಿದೆ ಅಂತ ಕೇಳ್ಪಟ್ಟೆ, ನೋಡೋಣ ಹೇಗಿದೆ ಅಂತ. ನಾವಿವಾಗ ಕ್ಯೋಟೋಗೆ ಹೋಗ್ತಾ ಇದ್ದೀವಿ. ಕ್ಯೋಟೋಗೆ ಹೋಗೋದು ಒಂದಿದ್ದರೆ ಇನ್ನೊಂದು ಸ್ಪೆಷಾಲಿಟಿ ಏನು ಅಂತೇಳಿದರೆ ನಾವು ಬುಲೆಟ್ ಟ್ರೈನಲ್ಲಿ ಹೋಗ್ತಾ ಇದ್ದೀವಿ. ಜಪಾನ್ ತನ್ನ ಬುಲೆಟ್ ಟ್ರೈನ್ಗಳಿಗೆ ಭಾಳ ಫೇಮಸ್ಸು. ನಾನು ಜಶ್ಮಿ 2017 ಫ್ರಾನ್ಸಲ್ಲಿ ಅವರ TGV ಟ್ರೈನಲ್ಲಿ ಟ್ರಾವೆಲ್ ಮಾಡಿದ್ವಿ. ಅದು 320 ಕಿಲೋಮೀಟರ್ ಪರ್ ಅವರ್ ಸ್ಪೀಡಲ್ಲಿ ಹೋಗುತ್ತೆ. ಈವನ್ ಜಪಾನಿದ ಬುಲೆಟ್ ಟ್ರೈನ್ ಕೂಡ 320 ಗಂಟೆ ಪರ್ �ಸ್ಪೀಡಲ್ಲಿ ಹೋಗುತ್ತೆ. ಆದರೆ ಅದು ಇನ್ನೂ 500 ಕಿಲೋಮೀಟರ್ ಎಬೋವ್ ಹೋಗುವ ಕೆಪಾಸಿಟಿಯನ್ನು ಹೊಂದಿರುವಂಥ ಟ್ರೈನ್ ಆಗಿದೆ.
ಸೊ ಈ ಟ್ರೈನಿದು ಎಕ್ಸ್ಪೀರಿಯನ್ಸ್ ಹೇಗಿದೆ ಅಂತ ನೋಡೋಣ. ನೀವು ನಮ್ಮ ಜೊತೆ ಬನ್ನಿ, ನಾನು ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ ಬುಲೆಟ್ ಟ್ರೈನ್ ಒಳಗೆ. ಬುಲೆಟ್ ಟ್ರೈನ್ ಬರ್ತಾ ಇದೆ ನೋಡಿ ಹೇಗೆ ಹೋಯ್ತು ಅಂತೇಳಿ. ಕಣ್ಣು ಮುಚ್ಚಿ ಬಿಡೋದ್ರೊಳಗೆ ಪಾಸ್ ಆಗೋಯ್ತು. ಜನ ಎಲ್ಲ ಇಳಿತಾ ಇದ್ದಾರೆ, ನಮಗೆ ಆಲ್ರೆಡಿ ಕೆಲವ್ರು ನಿಂತ್ಕೊಂಡಿದ್ದಾಗೆಲ್ಲ ಕಾಣ್ತಿದ್ದಾರೆ. ನೋಡೋಣ, ದೇವ್ರ ದಯದಿಂದ ನಮಗೆ ಸೀಟ್ ಸಿಕ್ಕಿದ್ರೆ ಪುಣ್ಯ. ಕತ್ಲಾಗಿರೋದ್ರಿಂದ ಹೊರಗಡೆ ಏನು ಕಾಣ್ತಾ ಇಲ್ಲ. ಸಮಯ ರಾತ್ರಿ 10 ಗಂಟೆ, ನಾವು ಕ್ಯೋಟೋ ಸ್ಟೇಷನ್ ರೀಚ್ ಆದ್ವಿ ಜಪಾನಿನ ಫೇಮಸ್ ಬುಲೆಟ್ ರೈಲಲ್ಲಿ, ಶಿಂಕಾಸೆನ್ ಬುಲೆಟ್ ಟ್ರೈನಲ್ಲಿ. ಸೊ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ಹೇಳಿದರೆ 100% ಫ್ಲೈಟಲ್ಲಿ ಹೋದ ಎಕ್ಸ್ಪೀರಿಯನ್ಸ್. ನನಗೆ ಅದೇ ಹೇಳಿದ್ನಲ್ಲ, ಫ್ಲೈಟಲ್ಲಿ ಲ್ಯಾಂಡ್ ಆಗುವಾಗ ಮತ್ತು ಟೇಕ್ ಆಫ್ ಆಗುವಾಗ ಒಂದು ಪ್ರೆಷರ್ ಡಿಫ್ರೆನ್ಸಿಗೆ ಕಿವಿ ನೋವು ಬರುತ್ತೆ. ವೆರಸ್ ಬುಲೆಟ್ ಟ್ರೈನಲ್ಲಿ ಆಲ್ಮೋಸ್ಟ್ 70% ಆಫ್ ದ ಟೈಮ್ ನಿಮಗೆ ಕಿವಿ ನೋವು ಸ್ವಲ್ಪ ಅಂದರೆ ಒಂದು ಪ್ರೆಷರ್ ಡಿಫ್ರೆನ್ಸ್ ಗೊತ್ತಾಗುತ್ತೆ ಕಿವಿಗೆ. ಆಮೇಲೆ ಟನಲ್ ಒಳಗಡೆ ಹೋದಾಗ ಇನ್ನೂ ಜಾಸ್ತಿ ಆಗುತ್ತೆ. ರಾತ್ರಿ ಆಗಿದ್ದರಿಂದ ಏನೂ ತೋರ್ಸೋಕ್ಕಾಗಿಲ್ಲ. ಮತ್ತು ಇನ್ನೊಂದು, ಬುಲೆಟ್ ಟ್ರೈನೊಳಗೆ ಸಿಕ್ಕಾಬಟ್ಟೆ ಸೈಲೆಂಟ್ ಆಗಿರ್ತಾರೆ ಜನ. ಅಲ್ಲಿ ವಿಡಿಯೋ ಮಾಡೋಕ್ಕೂ ಒಂದು ಸ್ವಲ್ಪ ಏನೋ ಒಂಥರ ಇದಾಗುತ್ತೆ, ನಮ್ಮಿಂದಾಗಿ ಬೇರೆಯವರಿಗೆ ಡಿಸ್ಟರ್ಬ್ ಆಗಬಾರ್ದಲ್ವ. ಸೊ ಜಸ್ಟ್ ಒಂದು ಸಣ್ಣ ಕ್ಲಿಪ್ಪಿಂಗ್ ನಿಮಗೆ ತೋರಿಸ್ದೆ. ಏನು ಟೆನ್ಷನ್ ಮಾಡಬೇಡಿ, ನಮ್ಮ ಮುಂದಿನ ಹಂತದಲ್ಲಿ ಇನ್ನೂ ಬುಲೆಟ್ ಟ್ರೈನಲ್ಲಿ ಟ್ರಾವೆಲ್ ಮಾಡುವಂಥ ಅವಕಾಶ ಇದೆ ನಮಗೆ. ಸೊ ಆವಾಗ ನಾನು ತೋರಿಸ್ಕೊಡ್ತೀನಿ ಬುಲೆಟ್ ಟ್ರೈನಲ್ಲಿ ಜರ್ನಿ ಹೇಗಿರುತ್ತೆ ಅಂತೇಳಿ ಡೇ ಟೈಮಲ್ಲಿ. ಸೊ ಇವತ್ತಿಗಿಷ್ಟೇ, ನಾವು ಆಲ್ರೆಡಿ ಕ್ಯೋಟೋ ರೀಚ್ ಆದ್ವಿ, ಇನ್ನು ನಮ್ಮ ಹೋಟೆಲ್ ರೂಮ್ಗೆ ಹೋಗ್ತೀವಿ. ನಾಳೆಯಿಂದ 3 ದಿವಸ ಕ್ಯೋಟೋದಲ್ಲಿದ್ದೀವಿ. ಸೊ ಕ್ಯೋಟೋದಿಂದ ಒಳ್ಳೆ ಒಳ್ಳೆ ವೀಡಿಯೋಸ್ ಬರೋದಿದೆ. ಸೊ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ತಿಳ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮತ್ತು ಶೇರ್ ಮಾಡಿ. ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಜಪಾನಿಂದ ಇನ್ನೂ ಎಷ್ಟೋ ಇಂಟ್ರೆಸ್ಟಿಂಗ್ ಬ್ಲಾಗ್ಸ್ ಬರೋದಿದೆ. ಥ್ಯಾಂಕ್ ಯು, ಬಾಯ್.